ಡಾಕ್ಟರ್ ಡ್ರೀಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಮಾ ಎಂ ಬಿ ಎಸ್ ಓದಬೇಕು ಡಾಕ್ಟರ್ ಆಗಬೇಕು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸಿರುತ್ತೆ ಅದರಲ್ಲೂ ಅಬ್ರಾಡಲ್ಲೇ ಹೋಗಿ ಎಂ ಬಿ ಬಿ ಎಸ್ ಓದಬೇಕು ಅನ್ನೋ ಕನಸಿರುತ್ತೆ ಆದ್ರೆ ಹೇಗೆ ಅದು ಹೇಗೆ ಸಾಧ್ಯ ಅನ್ನೋ ಕೆಲವೊಂದು ಡೌಟ್ಸ್ಗಳಿರುತ್ತೆ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡುತ್ತೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯವರು ಕ್ಲಿಯರ್ ಮಾಡ್ತಾರೆ ನನ್ನ ಜೊತೆ ಇವತ್ತು ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಎಮ್ ಡಿ ಆದಂತಹ ಮುಬಾರಕ್ ಅವರಿದ್ದಾರೆ ಅವರನ್ನು ನಾನು ಮೊದಲು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಡಾಕ್ಟರ್ ರೀಮ್ಸ್ ಸಂಸ್ಥೆ ಏನಿದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಹೇಗೆ ಕೆಲಸ ಮಾಡ್ತಾ ಇದೆ ಮೊದ್ಲು ಈ ಡಾಕ್ಟರ್ ಡ್ರೀಮ್ ಸಂಸ್ಥೆ ಬಂದು ಸುಮಾರು ವರ್ಷಗಳಿಂದ ನಾವು ಪ್ರಾಸೆಸ್ಸು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಒಂದು ಕನಸು ನನಸಾಗಲಿ ಒಂದು ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಮಾಡಬೇಕು ಎಂ ಬಿ ಬಿ ಎಸ್ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ಟ್ರೈ ಟ್ರೈ ಮಾಡ್ತಾರೆ ಇಂಡಿಯಾದಲ್ಲಿ ಇದೆಲ್ಲ ನಾವು ನೋಡಬೇಕಾದ್ರೆ ನಮ್ಮ ಇರೋ ಕಾಂಪಿಟೇಷನ್ಗೆ ನಮ್ಮ ಹತ್ರ ಇರೋ ಸೀಟು ಕೊರತೆ ಆಗಿರ್ಬೋದು ಎಲ್ಲ ನೋಡಿದ್ರೆ ನಮ್ಮ ನಮ್ಮ ಮಕ್ಕಳಿಗೆ ಇಂಡಿಯಾದಲ್ಲಿ ಅಡ್ಮಿಷನ್ ಅವ್ರು ಮಾಡ್ಕೋಬೋದಾ ಎಮ್ ಬಿ ಬಿ ಎಸ್ ಮಾಡ್ಬೋದಾ ಇದೊಂದು ಸಾಕಷ್ಟು ಬಂದು ಕನ್ಫ್ಯೂಷನ್ಸ್ ನಡೀತಾ ಇದೆ ಸ್ಪೆಷಲಿ ಎಂಟೈರ್ ಇಂಡಿಯಾ ನಾಟ್ ಓನ್ಲಿ ಕರ್ನಾಟಕ ಬೇರೆ ಬೇರೆ ಸ್ಟೇಟ್ಸಿಂದ ಇಷ್ಟೊಂದು ಲಕ್ಷಾಂತರ ಲೆಕ್ಕದಲ್ಲಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗನ್ನು ಅಪಿಯರ್ ಮಾಡ್ತಿದ್ದಾರೆ ಬಟ್ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಮಾಡ್ಬೋದಂದರೆ ಅದು ಡಾಕ್ಟರ್ ರೀಮ್ಸಿಂದ ಪ್ರತಿ ವರ್ಷ ಕೂಡ ಮಿನಿಮಮ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಫ್ರಮ್ ಕರ್ನಾಟಕದಿಂದ ನಾವು ಕಳಿಸ್ಕೊಡ್ತಾ ಇದ್ವಿ ತುಂಬ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ ಸ್ಟೂಡೆಂಟ್ಸ್ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಮೆಡಿಕಲ್ ಮಾಡಬೇಕಂದ್ರೆ ದುಡ್ಡಿರೋರಿಗೆ ಮಾತ್ರ ಅಂತ ಒಂದು ಒಂದು ಥಿಂಕಿಂಗ್ ಇರುತ್ತೆ ಬಟ್ ಇವಾಗ ಹಂಗಿಲ್ಲ ಎಕ್ಸಾಂಪಲ್ ಇವಾಗ ಎನ್ ಆರ್ ಐ ಕೋಟಾದಲ್ಲಿ ಕೂಡ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ ಒಳ್ಳೆ ಒಳ್ಳೆ ಒಂದು ಎಕ್ಸ್ಪೋಜರ್ಸನ್ನು ಕಲಿತಿದ್ದಾರೆ ನಮ್ಮ ಕಂಟ್ರಿಗೆ ಬಂದ್ಬಿಟ್ಟು ಸರ್ವಿಸ್ ಸರ್ವಿಸನ್ನು ಕೊಡ್ತಿದ್ದಾರೆ ಇದೆಲ್ಲ ಒಂದು ಸಿಚುವೇಶನ್ ತುಂಬ ಬ್ಯಾಡಾಗಿ ನಡೀತಿರೋದ್ರೆಲ್ಲ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗವರ್ಮೆಂಟ್ ಜಾಬ್ ಅನ್ನು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಹತ್ರ ಡಾಕ್ಟರ್ಸ್ ಇಲ್ಲ ಅಕಾರ್ಡಿಂಗ್ ಟು ಟೂ ಟೂ ತೌಸಂಡ್ ಏಯ್ಟೀನ್ ಸೆನ್ಸಸ್ ಅಂತ ನೋಡಬೇಕಾದ್ರೆ ಮಿನಿಮಮ್ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಪೇಷೆಂಟ್ಗಳಿಗೆ ಸಿಂಗಲ್ ಒಂದು ಡಾಕ್ಟರ್ ಇದ್ದಾರೆ ನಮ್ಮ ಹತ್ರ ಇದೆಲ್ಲ ನಾವು ನೋಡಬೇಕಾದ್ರೆ ಪ್ರತಿಯೊಬ್ರು ಕೂಡ ಡಾಕ್ಟರ್ ಆದರೆ ಇಷ್ಟೊಂದು ಲಕ್ಷ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಅಪ್ರೋಚ್ ಮಾಡ್ತಿದ್ದಾರೆ ಸೀಟನ್ನು ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರು ಅಬ್ರಾಡಿಗೆ ಕಳಿಸಿ ನಾವು ಒಂದು ಒಳ್ಳೆಯ ಸರ್ವಿಸನ್ನು ಇದ್ದೀವಿ ನಮ್ಮ ಕೋರ್ಮಂಗ್ಲಾ ಸಿಗ್ನಲ್ ಸಿಗ್ನಲಲ್ಲಿ ಆಫೀಸ್ ಇದೆ ಹೆಡ್ ಆಫೀಸ್ ಅದು ಮತ್ತು ಮೈಸೂರಲ್ಲಿ ಕೂಡ ಬ್ರಾಂಚ್ ಆಫೀಸ್ ಮಾಡಿದ್ದೀವಿ ಮತ್ತು ನಮ್ಮದು ಆಫೀಸ್ ಇದೆ ಮತ್ತು ಚೆನ್ನೈಲಿ ಇದೆ ಸೂರತ್ ಅಹಮದಾಬಾದ್ ಆ್ಯಂಡ್ ರಾಜ್ಕೋಟ್ ಈ ರೀತಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸಿಂದ ಕೂಡ ವಿದ್ಯಾರ್ಥಿಗಳಿಗೆ ಅವರು ಡ್ರೀಮ್ ಫುಲ್ಫಿಲ್ ಮಾಡೋಕ್ಕೆ ಬಂದು ಡಾಕ್ಟರ್ ಡ್ರೀಮ್ಸ್ ಹೆಲ್ಪ್ ಮಾಡ್ತಿದೆ ಹೌದು ನೀವು ಹೇಳ್ದಂಗೆ ಡಾಕ್ಟರ್ ಡ್ರೀಮ್ಸ್ ಡಾಕ್ಟರ್ ಡಾಕ್ಟರ್ ಆಗ್ಬೇಕು ಅನ್ನೋರ ಫುಲ್ಫಿಲ್ ಮಾಡ್ತಾ ಇದೆ ಡಾಕ್ಟರ್ ಸಂಸ್ಥೆ ಸಾಧ್ಯ ಅದಕ್ಕಾಗಿ ಸರ್ ಸ್ಟೂಡೆಂಟ್ಸ್ ಈಗ ಕೂಡ ನೀಟಿಗೆ ಮಾಡ್ತಿದ್ರೆ ಅಕಾರ್ಡಿಂಗ್ ಟು ನಮ್ಮ ಎಜುಕೇಶನ್ ಸಿಸ್ಟಮ್ ಪ್ರಕಾರ ಬಂದು ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಇಟ್ಟಿದ್ದಾರೆ ಈಗ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟಿರೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ರು ಕೂಡ ಡಾಕ್ಟರ್ ಆಗ್ಬೋದು ಬಟ್ ಏನಂದ್ರೆ ಅದಕ್ಕಂತ ಅವ್ರು ಅಷ್ಟೊಂದು ಕೇಪಬಲ್ ಇದಾರ ಇವ್ರಿಗೆ ನಾವು ಮೆಡಿಕಲ್ ಸೀಟ್ ಕೊಡ್ಬೋದ ಅನ್ಬಿಟ್ಟು ಒಂದು ಗವರ್ಮೆಂಟ್ ಒಂದು ಕ್ಲಾರಿಟಿ ಬೇಕಾಗುತ್ತೆ ಇವಾಗ ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಮೂರುವರೆಯಿಂದ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಹತ್ರ ಇರೋದೇ ಒಂದು ನಾಲ್ಕು ಸಾವಿರ ಸೀಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಇವಾಗ ಬಿ ಡಿ ಎಸ್ ಆಗಿರ್ಬೋದು ಮತ್ತೆ ಎಮ್ ಬಿ ಬಿ ಎಸ್ ಆಗಿರ್ಬೋದು ಇದೆಲ್ಲ ನಾವು ಮೆಡಿಕಲ್ ರಿಲೇಟೆಡ್ ಸೀಟ್ಸ್ ಅಂತ ನೋಡಿದ್ರೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಸೀಟ್ಸ್ ಆಗ್ಬೋದು ಈಗ ಪ್ರತಿಯೊಬ್ರು ಕೂಡ ಡಾಕ್ಟರ್ ಆಗಬೇಕಂದ್ರೆ ಅದಕ್ಕಂತ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಮಾಡುತ್ತೆ ಗೌರ್ಮೆಂಟು ಈಗ ಸೆಕೆಂಡ್ ಪಿ ಯು ಸಿ ಎಲ್ಲಿ ನಾನು ತೊಂಬತ್ತು ಪರ್ಸೆಂಟೇಜ್ ತಗೊಂಡಿದ್ರು ಕೂಡ ನಾನು ಆ ಮೆಡಿಕಲ್ ಎಂಟ್ರೆನ್ಸ್ ಅಲ್ಲಿ ಕ್ರಾಕ್ ಮಾಡಬೇಕು ಮೆಡಿಕಲ್ ಎಂಟ್ರೆನ್ಸ್ ನಾನು ಕ್ರಾಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೂ ವಿದೇಶಕ್ಕೆ ಹೋಗಿ ನಾವು ಮೆಡಿಕಲ್ ಮಾಡ್ಬೋದು ಅದು ಒಂದು ಗೌರ್ಮೆಂಟ್ ಇಂದ ಒಂದು ಅವಕಾಶ ಕೊಡುತ್ತೆ ಈಗ ಎಕ್ಸಾಂಪಲ್ ಇವಾಗ ಲಾಸ್ಟ್ ಇಯರ್ ಪ್ರೊಸೀಜರ್ ಪ್ರಕಾರ ತಗೋಬೇಕಂದ್ರೆ ಟೋಟಲ್ ಏಳ್ನೂರ ಇಪ್ಪತ್ತಿಗೆ ಒಂದು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ತ್ರೀ ಸಿಕ್ಸ್ಟಿ ಮಾರ್ಕ್ಸಿಗೆ ಬಯಾಲಜಿ ಮಾರ್ಕ್ಸ್ ಇರುತ್ತೆ ಮತ್ತೆ ಬಂದು ಫಿಸಿಕ್ಸ್ ಅಲ್ಲಿ ಬಂದು ಒನ್ ಏಯ್ಟಿ ಇರುತ್ತೆ ಮತ್ತೆ ಕೆಮಿಸ್ಟ್ರಿ ಒನ್ ಏಯ್ಟಿ ಮಾರ್ಕ್ಸ್ ಇರುತ್ತೆ ಈಗ ಕ್ಯಾಟಗರಿ ವೈಸು ಈಗ ಸ್ಟೂಡೆಂಟ್ ಇವಾಗ ಅವ್ರ ಕ್ಯಾಟಗರಿ ವೈಸ್ ಅವರು ಫ್ರೀ ಸೀಟೇ ತಗೋಬೇಕಂದ್ರೆ ಮಿನಿಮಮ್ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ವರೆಗೂ ಸ್ಕೋರ್ ಮಾಡಿದ್ರೆ ಕಾನ್ಫಿಡೆಂಟ್ ಆಗಿ ನಾವು ಕೂಡ ಹೇಳ್ಬೋದು ನಿಮಗೆ ಒಂದು ಫ್ರೀ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಈಗ ಕಾಂಪಿಟೇಷನ್ ತುಂಬಾ ಹೈ ಇದೆ ನಮ್ಮ ಹತ್ರ ಇರೋದು ಲಿಮಿಟೆಡ್ ಸೀಟ್ಸ್ ಸೊ ಇಂಡಿಯಾದಲ್ಲೂ ಅದೇ ಸಿಚುವೇಶನ್ ಇದೆ ಅಬ್ರಾಡಲ್ಲೂ ನಿಮಗೆ ಒಂದು ಟಾಪ್ ರೇಟೆಡ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಸೇಮ್ ಪ್ರೊಸೀಜರ್ ಇರುತ್ತೆ ಸೊ ಅದಕ್ಕೋಸ್ಕರ ಗವರ್ಮೆಂಟ್ ಪ್ರೊಸೀಜರ್ ಪ್ರಕಾರ ಬಂದು ಲಾಸ್ಟ್ ಇಯರ್ ಮಿನಿಮಮ್ ಒಂದು ಒನ್ ಒನ್ ಸಿಕ್ಸ್ ಒನ್ ಒನ್ ಸೆವೆನ್ ನೀವು ಸ್ಕೋರ್ ಮಾಡಿ ಮತ್ತೆ ನಿಮಗೆ ಏನಾದರೂ ಜನರಲ್ ಕ್ಯಾಟಗರಿ ಆಗಿದ್ರೆ ಒಂದು ಮಿನಿಮಮ್ ಒನ್ ತರ್ಟಿ ಮಾರ್ಕ್ಸ್ ವರ್ಗ ನೀವು ಸ್ಕೋರ್ ಮಾಡಿ ಅಂದ್ಬಿಟ್ಟು ಏನೋ ಒಂದು ಪರ್ಮಿಷನ್ ಸಿಕ್ಕಿತ್ತು ಇವಾಗ ಎರಡೆರಡು ವರ್ಷದಿಂದ ರಿಪೀಟ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ಇದು ಕೋವಿಡ್ ಎಲ್ಲ ಮೇಲೆ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡೋಕಾಗಿಲ್ಲ ತುಂಬಾನೇ ಒಂದು ಕನ್ಫ್ಯೂಷನ್ಸ್ ನಡೀತದೆ ಇನ್ನೊಂದು ವರ್ಷ ವೇಸ್ಟ್ ಆಯ್ತಲ್ಲ ಈ ವರ್ಷ ನಾನು ಏನೋ ಒಂದು ಕಾನ್ಫಿಡೆಂಟ್ ಇದೆ ನನ್ಗೆ ಈ ವರ್ಷ ಏನಾದರೂ ಒಳ್ಳೆ ಮಾರ್ಕ್ಸ್ ಬರಬಹುದು ಅಡಿನ ಒಂದು ಒಂದೊಂದು ವರ್ಷ ವೇಸ್ಟ್ ಆಗಿದೆ ಕೆಲವರು ಮೂರನೇ ಸತಿ ನೀಟ್ ರಿಪೀಟ್ ಮಾಡ್ತಿರೋ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಇದ್ದಾರೆ ಈ ವರ್ಷ ಆಗಿಲ್ಲ ಮುಂದಿನ ವರ್ಷ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಕಾನ್ಫಿಡೆಂಟ್ ಲೆವೆಲ್ ಅಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ತಗೋತಾರೆ ಬಟ್ ಇಟ್ ಇಸ್ ಲೈಕ್ ಒಂದು ರಾಂಗ್ ಐಡಿಯಾ ಅಂತ ನಾನು ಹೇಳ್ತೀನಿ ಪ್ರತಿ ವರ್ಷ ನಿಮಗೆ ಬರೆಯುವಂತ ಸಂಖ್ಯೆ ಇನ್ಕ್ರಿಮೆಂಟ್ ಆಗ್ತಿದೆ ಬಿಟ್ಟರೆ ನಿಮಗೆ ಸೀಟ್ಸ್ ಏನು ಜಾಸ್ತಿ ಆಗ್ತಾ ಇಲ್ಲ ನಮ್ಮ ಹತ್ರ ಇದು ಇರೋದು ಎಪ್ಪತ್ತು ಸಾವಿರ ಸೀಟ್ ಅಲ್ಲಿ ಟೋಟಲಿ ಟ್ವೆಂಟಿ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ವಿತ್ ರಿಪೀಟರ್ಸ್ ಬಂದು ಎಕ್ಸಾಮನ್ನು ಬರೀತಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಮೆಡಿಕಲ್ಲು ಸೀಟೆ ಸಿಗಬೇಕಂದ್ರೆ ಗೌರ್ಮೆಂಟಿಂದ ತುಂಬಾ ಡಿಫಿಕಲ್ಟೀಸ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಎನ್ ಆರ್ ಐ ಕೋಟ ಬೇರೆ ದೇಶಕ್ಕೆ ಹೋಗ್ಬೋದು ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡ್ಕೋಬೋದು ನಿಮಗೆ ಮಾಡಬೇಕಾಗಿದ್ದರೆ ಏನಂದರೆ ಇಟ್ ಇಸ್ ಲೈಕ್ ನಮ್ಮ ಗೌರ್ಮೆಂಟಿಂದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂದ ಒಂದು ವೆಬ್ಸೈಟನ್ನು ಅನೌನ್ಸ್ಮೆಂಟ್ ಕೊಟ್ಟಿರ್ತಾರೆ ಡಬ್ಲ್ಯೂ 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 ಡಾಟ್ ಎಮ್ ಸಿ ಐ ಇಂಡಿಯಾ ಡಾಟ್ ಒ ಆರ್ ಜಿ ಯಾವುದೇ ಒಂದು ಏಜೆನ್ಸಿ ಇರಲಿ ಯಾವುದೇ ಒಂದು ಯೂನಿವರ್ಸಿಟಿ ಇರಲಿ ಆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ಡ್ ಆಗಿದೆಯಾ ಎಷ್ಟು ವರ್ಷ ಹಳೆ ಯೂನಿವರ್ಸಿಟಿ ಇದು ಎಷ್ಟು ವಿದ್ಯಾರ್ಥಿಗಳು ಪಾಸ್ಡ್ ಔಟ್ ಆಗಿದ್ದಾರೆ ಇದೆಲ್ಲ ಬಂದು ನೀವು ಚೆಕ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇಂಡಿಯಾದಲ್ಲೂ ಆಗಿಲ್ಲ ಅಂದ್ರೆ ನಿಮಗೆ ವಿದೇಶಕ್ಕೆ ಹೋಗಿ ಒಂದು ಟಾಪ್ ರೇಟೆಡ್ ಮೆಡಿಕಲ್ ಎಜುಕೇಶನ್ ಬಂದು ಸಿಸ್ಟಮ್ ಇಂದ ಮುಗಿಸ್ಕೊಂಡು ನೀವು ಬಂದ್ಬಿಟ್ಟು ನಮ್ಮ ಸರ್ವಿಸು ಇಲ್ಲ ಆರಾಮಾಗಿ ಮಾಡ್ಬೋದು ಓಕೆ ಇನ್ನೊಂದೇನು ಅಂತಂದ್ರೆ ನೀಟ್ ಬಗ್ಗೆ ಹೇಳ್ತಾ ಇದ್ರಿ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಶಾರ್ಟ್ ಟೈಮ್ ಇದೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಈಗ ಇಷ್ಟು ಆಲ್ಮೋಸ್ಟ್ ಒಂದೊಂದು ವರ್ಷ ಎರಡೆರಡು ವರ್ಷ ಅಂದರೆ ಸ್ಟೂಡೆಂಟು ರಿಪೀಟ್ ಮಾಡ್ತಿದ್ದಾರೆ ಎಕ್ಸಾಮ್ ಈಗ ಅದರಲ್ಲಿ ಇವಾಗ ಏನು ಮಾಡಬೇಕಂದ್ರೆ ನಮಗೆ ಇರೋ ಒಂದು ಶಾರ್ಟ್ ಟೈಮ್ ತ್ರೀ ಟು ಫೋರ್ ಅವರಲ್ಲಿ ನಮ್ಗೆ ಏನು ಎಕ್ಸಾಮ್ ಒಂದು ಟೈಮ್ ಪೀರಿಯಡ್ ಅವ್ರು ಕೊಡ್ತಾರೋ ಅದರಲ್ಲಿ ಯಾವ ಥರ ಒನ್ ಅವರಲ್ಲಿ ನಾನು ಎಷ್ಟು ಮಾರ್ಕ್ಸಿಗೆ ನಾನು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಎಕ್ಸಾಂಪಲ್ ಇವಾಗ ಏಳ್ನೂರ ಇಪ್ಪತ್ತಕ್ಕೆ ಎಕ್ಸಾಮ್ ಇರುತ್ತೆ ಏಳ್ನೂರ ಇಪ್ಪತ್ತಿಗೆ ನನಗೆ ನಾನು ಎಷ್ಟು ಗಂಟೆಯಲ್ಲಿ ಎಷ್ಟು ಮಾರ್ಕ್ಸಿಗೆ ನಾನು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೀಡ್ ಇರಬೇಕು ನನಗೆಲ್ಲ ಗೊತ್ತಿತ್ತು ನಮ್ಮ ಟೈಮ್ ಸಾಕಾಗಿಲ್ಲ ಅಂತ ಹೇಳಬಾರ್ದಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ಟೂಡೆಂಟ್ಗೆ ಇವಾಗಿಂದ ಒಂದು ಟೈಮ್ ಇದೆ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಒನ್ ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಹತ್ರ ಟೈಮ್ ಇದೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಅವರಲ್ಲಿ ನಾನು ಇಷ್ಟು ಮಾರ್ಕ್ಸ್ ನಾನು ತೆಗಿಬೋದು ಇಷ್ಟು ನನಗೆಲ್ಲ ಗೊತ್ತಿದ್ರೂ ಸಹ ಸಮಟೈಮ್ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಒಂದು ಒಳ್ಳೆ ಅವಕಾಶ ಏನಂದರೆ ಇವಾಗ ಒಂದು ಟ್ವೆಂಟಿ ಡೇಸ್ ನಮ್ಮ ಹತ್ರ ಟೈಮ್ ಇದೆ ಒಂದು ಗಂಟೆಯಲ್ಲಿ ನಾನು ಎಷ್ಟು ಕ್ವೆಶನ್ಸರ್ ಬಂದು ನಾನು ಬರಿಬೋದು ಏನೇನಿದೆ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ಇವಾಗ ನಾನು ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಎಕ್ಸಾಂಪಲ್ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೀವೇನಾದರೂ ಪ್ರಿಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಹೆಚ್ಚಿನ ಮಾರ್ಕ್ಸ್ ನೀವು ತಗೋಬೋದು ಮತ್ತು ಕ್ಯಾಲ್ಕುಲೇಷನ್ ಪ್ರಕಾರ ಒಳ್ಳೆ ಮಾರ್ಕ್ಸ್ ಬಂತಂದ್ರೆ ಇಂಡಿಯಾದಲ್ಲೇ ನೀವು ಮೆಡಿಕಲ್ ಅಡ್ಮಿಷನ್ ಮಾಡ್ಕೋಬೋದು ಇಂಡಿಯಾದಲ್ಲೇ ಬಂದು ಎಂ ಡಿಗ್ರಿ ಬಂದು ನೀವು ತಗೋಬೋದು ಬಟ್ ನಿಮಗೆ ಯಾವಲ್ಲೋ ಕಡೆ ನಿಮಗೆ ಎಲ್ಲ ಗೊತ್ತಿರುತ್ತೆ ಟೈಮ್ ಸಾಕಿಗೆ ಸಾಕಾಗಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆಯ ಅವಕಾಶ ಇದೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿ ಆ ಒಂದು ಟೈಮ್ ಟೇಬಲಲ್ಲಿ ಒನ್ ಅವರಿಗೆ ಎಷ್ಟೊಂದು ಕ್ವಶನ್ಸ್ನ ನಾವು ಅಟೆಂಡ್ ಮಾಡಬೇಕು ಯಾವ ಇವಾಗ ಬಯಾಲಜಿ ಯಾವಾಗ ಅಟೆಂಡ್ ಮಾಡಬೇಕು ಫಿಸಿಕ್ಸ್ ಯಾವ ಥರ ಮಾಡಬೇಕು ಕೆಮಿಸ್ಟ್ರಿ ಯಾವ ಥರ ಅಟೆಂಡ್ ಮಾಡಬೇಕು ಒಂದು ಪ್ರಿಪ್ರೇಷನ್ ಮಾಡಬೇಕು ಒಂದು ಚಾರ್ಟ್ ಹಾಕ್ಕೊಂಡು ಪ್ರಿಪ್ರೇಷನನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯು ಹ್ಯಾವ್ ಅ ಚಾನ್ಸ್ ಅಬೌಟ್ ಟು ಗೆಟಿಂಗ್ ಅ ಸೀಟ್ ಇನ್ ಇಂಡಿಯಾ ಬೈ ಚಾನ್ಸ್ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಡ್ರೀಮ್ಸ್ ಓಕೆ ನೀಟ್ ಎಕ್ಸಾಮ್ ಇದೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಅಡ್ಮಿಷನ್ ಮಾಡ್ಕೋಬೇಕಾ ಅಥವಾ ಇವಾಗ ಬಂದು ಅಡ್ಮಿಷನ್ ಮಾಡ್ಕೋಬಹುದಾ ಹೇಗೆ ಅಬ್ರಾಡ್ ಪ್ರಕಾರ ಅಂದ್ರೆ ಇಟ್ ಇಸ್ ಲೈಕ್ ಯಾವುದೇ ರೀತಿ ಅವರು ನೀಟ್ ಮಾರ್ಕ್ಸ್ ಬಂದು ಅವರು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಏನಂದ್ರೆ ಸ್ಟೂಡೆಂಟ್ ಬೇಸ್ಡ್ ಆನ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಮೇಲೆ ಅಡ್ಮಿಷನ್ ಮಾಡ್ತೀವಿ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರನೇ ಇವಾಗ ಸ್ಟೂಡೆಂಟ್ ಎಲಿಜಿಬಲ್ ಆಗಬೇಕು ವಿತೌಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಿದ್ಯಾರ್ಥಿಗಳು ಮೆಡಿಕಲ್ ಮಾಡಿದ್ರೆ ಅವರು ಕೇಪಬಲ್ ಇರೋದಿಲ್ಲ ಅವರೊಂದು ಅಷ್ಟೊಂದು ಕೇಪಬಲ್ ಇದ್ದಾರಾ ನಮ್ಮ ಪರ್ಸೆಂಟೇಜ್ ಎಷ್ಟಿದೆ ನಮಗೆ ಏಳ್ನೂರ ಇಪ್ಪತ್ತಿಗೆ ಅಟ್ಲೀಸ್ಟ್ ಒಂದು ನೂರ ಮೂವತ್ತು ಮಾರ್ಕ್ಸ್ ತಗೊಂಡಿಲ್ಲ ಅಂದರೆ ಅವ್ರು ನಾಳೆ ದಿವಸ ಮೆಡಿಕಲ್ ಏನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಹೌದು ಸೊ ಅದಕ್ಕೋಸ್ಕರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದು ಮಾರ್ಕ್ಸು ಗೌರ್ಮೆಂಟ್ ಇಂದ ಫಿಕ್ಸ್ ಮಾಡಿರ್ತಾರೆ ಆ ಗೌರ್ಮೆಂಟ್ ರೂಲ್ ಪ್ರಕಾರ ಅಟ್ಲೀಸ್ಟ್ ಒಂದು ಇವತ್ತಿಂದ ಕೂಡ ಪ್ರಿಪ್ರೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ದಿಸಕ್ಕೆ ಒಂದು ಹತ್ತು ಮಾರ್ಕ್ಸ್ ಅಂದ್ರೂ ಇಪ್ಪತ್ತು ದಿವಸದಲ್ಲಿ ಮಿನಿಮಮ್ ಇನ್ನೂರು ಮಾರ್ಕ್ಸ್ ಬಂದು ಸ್ಕೋರ್ ಮಾಡಬಹುದು ಬಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಬಂದಿದೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಬಂದಿದೆ ನಾವು ನೀಟಿಗೆ ಪ್ರಿಪೇರ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಒಳ್ಳೆ ಆಪ್ಷನ್ ಇಕ್ಕೋಬೇಕು ಈಗ ಲೆಸ್ ದೆನ್ ತ್ರೀ ಹಂಡ್ರೆಡ್ ಬರೋರಿಗೆಲ್ಲ ಇಂಡಿಯಾದಲ್ಲಿ ಸೀಟ್ ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಹೈ ಇದೆ ಈಗ ಲೆಸ್ ದೆನ್ ತ್ರೀ ಹಂಡ್ರೆಡ್ ಬರುತ್ತೆ ಇಲ್ಲ ನಮ್ಗೆ ಏನಾದರೂ ಲಕ್ಕಲ್ ಸೀಟ್ ಸಿಗುತ್ತಾ ಅನ್ಬಿಟ್ಟು ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಇರುತ್ತೆ ಬಟ್ ಮೆಡಿಕಲ್ ಇಸ್ ನಾಟ್ ಎ ಸೀಟ್ ಗೆಟ್ ಇನ್ ಲಕ್ಕಲ್ ಎಲ್ಲ ಸಿಗೋ ಚಾನ್ಸ್ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಕಡೆ ಒಂದು ಒಂದು ದೆನ್ ಏನಂದ್ರೆ ಹಂಡ್ರೆಡ್ ನನಗೆ ಅಷ್ಟೇ ಬರೋದು ಅಂತ ಏನಾದರೂ ಡಿಸೈಡ್ ಹಾಕುತ್ತಿದ್ರೆ ಬೆಟರ್ ಒಂದು ಅಬ್ರಾಡ್ ಅಲ್ಲಿ ಒಂದು ಸೀಟನ್ನು ಬ್ಲಾಕ್ ಮಾಡಿ ಒಂದು ಅಡ್ಮಿಷನ್ ಮಾಡಿ ಒಂದು ಟಾಪ್ ರೇಟೆಡ್ ಕಾಲೇಜಲ್ಲಿ ಅಡ್ಮಿಷನ್ ಬ್ಲಾಕ್ ಮಾಡಿಟ್ಟಿರಿ ಬೈ ಚಾನ್ಸು ನಿಮಗೆ ಇಂಡಿಯಾದಲ್ಲಿ ಸೀಟ್ ಕನ್ಫರ್ಮ್ ಆಯ್ತು ಅಂದರೆ ಆ ಅಡ್ಮಿಷನ್ ಫೀಸ್ ಕ್ಯಾನ್ಸಲ್ ಆಗುತ್ತೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿದ್ಮೇಲೆ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ನೀವು ಏನೂ ನಿಮಗೆ ಲಾಸ್ ಮಾಡ್ಕೊಳ್ಳೋದು ಏನೂ ಇರೋದಿಲ್ಲ ಇದರಲ್ಲಿ ಅಡ್ಮಿಷನ್ ಮಾಡಿರ್ತಾರೆ ಬೈ ಚಾನ್ಸ್ ಅಡ್ಮಿಷನ್ ಇಲ್ಲಿ ಇಂಡಿಯಾದಲ್ಲೇ ಸೀಟ್ ಸಿಕ್ತಂದರೆ ಅಡ್ಮಿ ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋಬೋದು ಮೋಸ್ಟ್ ಆಫ್ ದಿ ಅಲ್ಲಿ ಇದು ಆಪ್ಷನ್ಸ್ ಇರೋದಿಲ್ಲ ಅಡ್ಮಿಷನ್ ಒಂದು ಸತಿ ಮಾಡಿದ್ರೆ ಇಲ್ಲ ಮೇಡಮ್ ನಾವು ಒಂದು ಪ್ರಾಸೆಸನ್ನು ಮಾಡಿದ್ವಿ ಅಬ್ರಾಡಿಗೆ ದುಡ್ಡು ಕಳಿಸಿದ್ವಿ ಅದೆಲ್ಲ ಕ್ಯಾನ್ಸಲೇಷನ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಇನ್ ಡಾಕ್ಟರ್ ಡ್ರೀಮ್ಸ್ ಬಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಕಮಿಟೆಡಾಗಿ ನಾನು ಹೇಳ್ಬೋದು ಅಡ್ಮಿಷನ್ ಬೈ ಚಾನ್ಸು ಮಾಡಿದ್ರಿ ಇಂಡಿಯಾದಲ್ಲಿ ಸೀಟ್ ಕನ್ಫರ್ಮ್ಡ್ ಐತಂದರೆ ಅಡ್ಮಿಷನ್ ಬಂದು ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಪ್ರೊಸೀಜರ್ ಏನಿರುತ್ತೆ ಆ ಪ್ರಕಾರ ಬಂದು ಪ್ರಾಸೆಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವರು ಕಂಟಿನ್ಯೂ ಮಾಡ್ಕೋಬೋದು ಓಕೆ ಇನ್ನೊಂದು ಡೌಟ್ ಏನಂತ ಅಂತ ಅಬ್ರಾಡ್ ಅಬ್ರಾಡಲ್ಲಿ ಹೋಗೋದು ಎಂ ಬಿ ಬಿ ಎಸ್ ಮಾಡೋದು ಅಂತಂದರೆ ಈ ಮಧ್ಯಮ ವರ್ಗ ಮತ್ತು ಬಡವರಿಗೆ ಸಾಧ್ಯ ಇಲ್ಲ ಅನ್ನೋ ಒಂದು ಡೌಟ್ಸ್ ಎಲ್ಲರಿಗೂ ಇರುತ್ತೆ ಏನಿದ್ರು ಶ್ರೀಮಂತರು ಹೋಗಿ ಅಬ್ರಾಡಲ್ಲಿ ಇದು ಮಾಡ್ಬೋದು ಅಂತ ಒಂದು ಎಷ್ಟು ಖರ್ಚಾಗ್ಬೋದು ಸರ್ ಮಿನಿಮಮ್ ಬಜೆಟ್ ಪ್ರಕಾರ ಅಂದರೆ ಸ್ಟೂಡೆಂಟ್ಗೆ ಒಂದು ಟೂ ಪಾಯಿಂಟ್ ಫೈವ್ ಟು ತ್ರೀ ಲ್ಯಾಕ್ ರೂಪೀಸ್ವರೆಗೂ ಖರ್ಚು ಬರುತ್ತೆ ಒಂದು ಮಿನಿಮಮ್ ಎರಡುವರೆಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ಅದರಲ್ಲಿ ಈಗ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಷನ್ ಮಾಡಬೇಕು ಒಂದು ಕಡಿಮೆ ವೆಚ್ಚದಲ್ಲಿ ಎಜುಕೇಷನ್ ಮಾಡ್ಕೋಬೇಕು ಅಂದ್ಕೊಂಡು ಅವರು ಒಂದು ಕಡಿಮೆ ಬಜೆಟಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಒಂದು ಮಿನಿಮಮ್ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಬಂದು ಪ್ರಾಸೆಸ್ ಬಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದು ಅಷ್ಟೊಂದು ಖರ್ಚು ಬರುತ್ತೆ ಅದು ಫಸ್ಟು ಟೈಮ್ ಇಲ್ಲಿಂದ ನಮ್ಮ ಕಂಟ್ರಿ ಬಿಟ್ಟು ನಾವು ಬೇರೆ ಕಂಟ್ರಿಗೆ ಹೋಗ್ತೀವಂದರೆ ಒಂದು ಮಿನಿಮಮ್ ಬಜೆಟ್ಟು ಮಿನಿಮಮ್ ಬಜೆಟ್ ಅಂದರೆ ಒಂದು ಮಿನಿಮಮ್ ಒಂದು ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಲಾಕ್ ವರ್ಗು ನಿಮಗೆ ಖರ್ಚು ಬರುತ್ತೆ ಒಂದು ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಲಾಕ್ ರುಪೀಸ್ವರೆಗೂ ಖರ್ಚು ಅಂದರೆ ನಿಮ್ಮದು ಫಸ್ಟ್ ಇಯರ್ ಹೋಗುವಂಥ ಎಲ್ಲ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಆಗಿರ್ಬೋದು ಮತ್ತು ಅಡ್ಮಿಷನ್ ಫೀಸು ಎಂಬಸಿ ಫೀಸು ಇನ್ವಿಟೇಷನ್ ಲೆಟರ್ ಫ್ರಮ್ ಮಿನಿಸ್ಟ್ರಿ ಫಾರಿನ್ ಅಫೇರ್ ಲೆಟರು ಎಕ್ಸ್ಟರ್ನಲ್ ಅಫೇರ್ ಲೆಟರು ಅಪೋಸ್ಟಲ್ ಮಾಡಬೇಕಾಗುತ್ತೆ ವೀಸಾ ರಿನ್ಯೂವಲ್ ಮಾಡಬೇಕಾಗುತ್ತೆ ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟ್ ಕೊಡಬೇಕಾಗುತ್ತೆ ಇದೊಂದು ಫಸ್ಟ್ ಇಯರಲ್ಲಿ ನಿಮಗೆ ಒಂದು ಆರಿಂದ ಆರೂವರೆ ಲಕ್ಷ ರೂಪಾಯಿ ವರ್ಗೂ ಖರ್ಚು ಬರುತ್ತೆ ಆಮೇಲೆ ಸೆಕೆಂಡ್ ಇಯರಿಂದ ಒಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಟೂ ಲ್ಯಾಕ್ ಟ್ವೆಂಟಿ ತೌಸಂಡಲ್ಲಿ ಕಾಲೇಜ್ ಫೀಸ್ ಮತ್ತೆ ಹಾಸ್ಟೆಲ್ ಫೀಸ್ ಬರುತ್ತೆ ಒಂದು ಫುಡ್ಡು ನ ಊಟ ಮಾಡ್ತೀವಿ ಅಂದ್ರೆ ಮಿನಿಮಮ್ ಒಂದು ಎಪ್ಪತ್ತು ಸಾವಿರ ರೂಪಾಯಿವರೆಗೂ ವರ್ಷಕ್ಕೆ ಖರ್ಚಾಗುತ್ತೆ ಇಲ್ಲ ನಾನು ಸೆಲ್ಫ್ ಕುಕಿಂಗ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ಬಂದು ಖರ್ಚು ಬರುತ್ತೆ ಓಕೆ ವೆಂಕಟೇಶ್ ಅಂತ ಹೇಳಿ ಕಾಲರ್ ಒಬ್ಬರು ಇದ್ದಾರೆ ವೆಂಕಟೇಶ್ ಅವರೇ ನಮಸ್ಕಾರ ಸರ್ ಇದಾರೆ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ನಮಸ್ಕಾರ ಮೇಡಮ್ ನನ್ನ ಹೆಸರು ವೆಂಕಟೇಶಯ್ಯ ಅಂತ ಬೆಂಗಳೂರಿಂದ ಹೇಳಿ ವೆಂಕಟೇಶ್ವರ ಸರ್ ನಮಸ್ತೆ ನಾನು ನಮ್ಮ ಸೆಕೆಂಡ್ ಪಿ ಯು ಸಿ ಆಗಿದೆ ಸರ್ ಏಯ್ಟಿ ತ್ರೀ ಪರ್ಸೆಂಟ್ ಬರ್ಸಿದ್ವಿ ಅದಕ್ಕ ಇದಕ್ಕೆಲ್ಲ ಕಳ್ಸಕ್ಕೆ ಪಾಸ್ಪೋರ್ಟ್ ಎಲ್ಲ ಮಾಡಿಸಿದ್ವಿ ಸರ್ ವೆರಿ ಗುಡ್ ಸರ್ ಇಂಟ್ರೆಸ್ಟ್ ಇದೆ ನಮಗೆ ನೀಟಲ್ಲಿ ನಮ್ದೇನಿದ್ರು ನಾನೂರ ಐನೂರವರೆಗೂ ರೀಚ್ ಮಾಡಿ ಮಾಡ್ತೀವಿ ಅಂತ ಹೇಳಿದಾಳೆ ನಾವು ಕಳ್ಸಕ್ಕೆ ಯಾವ ರೀತಿ ಸ್ಟೂಡೆಂಟ್ ಈ ವರ್ಷ ಫಸ್ಟ್ ಟೈಮ್ ನೀಟ್ ಬರೀತಿರೋದು ಕರೆಕ್ಟ್ ಅಲ್ವಾ ಈಗ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದು ಯಾವ ಸ್ಟೂಡೆಂಟ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ಬಿಟ್ಟು ಯಾರು ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ಅಂದ್ರೆ ನಮ್ ಸ್ಟೇಟ್ ಸಿಲೆಬಸ್ ಇರುತ್ತೆ ಒಂದು ವರ್ಷ ಅದೇ ಸಿಲೆಬಸ್ ಓದಿರ್ತೀವಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೇರೆ ಇರುತ್ತೆ ಬಟ್ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಏನಿದೆಯಲ್ಲ ಅದು ನಾವು ಯಾರಿಗೂ ಕಮಿಟ್ಮೆಂಟ್ ಮಾಡಕ್ ರಿಸಲ್ಟ್ ಬರೋವರೆಗೂ ಬಟ್ ಏನಂದ್ರೆ ನಿಮಗೆ ಇಂಡಿಯಾದಲ್ಲಿ ಈಗ ಫಸ್ಟ್ ಟೈಮ್ ಈಗ ಮೂರ್ ಮೂರು ವರ್ಷ ರಿಪೀಟ್ ಮಾಡ್ತಿರೋ ಸ್ಟೂಡೆಂಟು ಬಂದು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಎರಡು ವರ್ಷ ನಂದು ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು ಸರ್ ಜಾಸ್ತಿ ಅಂದ್ರೆ ಒಂದು ಮುನ್ನೂರು ಮಾರ್ಕ್ಸ್ ಬಂದಿತ್ತು ಎರಡು ವರ್ಷದಲ್ಲಿ ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಕ್ಕಿಲ್ಲ ಈಗ ಮೂರನೇ ವರ್ಷ ನಮ್ದೆಲ್ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಡೇ ಬಂದು ಅಡ್ಮಿಷನ್ ಮಾಡಿದ್ದಾರೆ ಯಾಕಂದ್ರೆ ಹೆಣ್ಮಕ್ಳು ಇರ್ತಾರ ಸರ್ ಒಂದೊಂದು ವರ್ಷ ಎರಡು ವರ್ಷ ಮನೇಲಿ ಕೂಡಕೊಂಡು ಆಗೋದಿಲ್ಲ ಒಂದು ಒಳ್ಳೆ ಅವಕಾಶ ಏನಂದ್ರೆ ನಾವು ಈಗ ನಾವು ಯಾವುದೇ ಕಾರಣಕ್ಕೂ ಒಳ್ಳೇದನ್ನ ಮಾಡಿದ್ರೆ ಅವಕಾಶ ಬೆಂಗ್ಳೂರ್ ಎಲ್ಲಿ ಸ್ಟೇ ಆಗಿದ್ದೀರಾ ಅಡ್ಮಿಶನ್ ಮಾಡ್ಕೊಂಡ್ಬಿಟ್ಟಿದಾರೆ ಕೋರ್ಮಂಗ್ಲಾ ಸೋನಿವರ್ಸಿಟಿ ಆಫೀಸ್ ಇದೆ ಒಂದ್ಸತಿ ಬನ್ನಿ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿದೆ ಸ್ಕಾಲರ್ಶಿಪ್ ಸೀಟ್ಸ್ ಬಂದು ಇಂಟರ್ವ್ಯೂಸ್ ಇದೆ ಅವರಿಗೆ ಅಬೌ ಏಯ್ಟಿ ಪರ್ಸೆಂಟೇಜ್ ಬಂದಿರೋರಿಗೆ ಒಂದು ಸ್ಕಾಲರ್ಶಿಪ್ ಅವಕಾಶ ಒಂದು ಕೊಡ್ತೀವಿ ಗೌರ್ಮೆಂಟಿಂದ ಅವ್ರು ಗೌರ್ಮೆಂಟಿಂದ ಬಂದು ಸ್ಕೈಪ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಆ ಸ್ಕೈಪಲ್ಲಿ ವಿದ್ಯಾರ್ಥಿಗಳು ಏನಾದರೂ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ರು ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಚಾನ್ಸಸ್ ಇರುತ್ತೆ ನೀವು ಆಫೀಸಿಗೆ ಬನ್ನಿ ಸ್ಕ್ರಾಲ್ ಒಂದು ನಂಬರ್ಗೊಸತಿ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಇದೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಇರೋದರಿಂದ ಬಂದು ನಾವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಒಂದು ದಿವಸಕ್ಕೆ ಏಳರಿಂದ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅಪಾಯಿಂಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಆಫೀಸಿಗೆ ವಿಸಿಟ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಒಂದು ಕ್ಲಾರಿಟಿ ತಗೊಳ್ಳಿ ಸೀನಿಯರ್ ಸ್ಟೂಡೆಂಟ್ ಜೊತೆ ಮಾತಾಡಿ ವೀಡಿಯೋ ಕಾಲಲ್ಲಿ ಕಾಲೇಜಸ್ ಯಾವ ಥರ ಇದೆ ಆಲ್ರೆಡಿ ವಿದ್ಯಾರ್ಥಿಗಳು ಅಬ್ರಾಡಲ್ಲಿ ಇದ್ದಾರೆ ಅವ್ರ ಜೊತೆ ಒಂದು ವಿಡಿಯೋ ಸೆಕ್ಷನ್ ಮಾಡಿಸ್ಕೊಡ್ತೀನಿ ಕಾಲೇಜಸ್ ಎಲ್ಲ ನೋಡಿ ಹೆಣ್ಮಕ್ಳಿಗೆ ಕಳಿಸ್ಬೇಕಂದ್ರೆ ಒಂದು ತುಂಬಾ ಡೌಟ್ಸ್ಗಳಿರುತ್ತೆ ಅವ್ರದ್ದು ವಿಡಿಯೋ ಸೆಕ್ಷನಲ್ಲಿ ಹಾಸ್ಟೆಲ್ ಯಾವ ಥರ ಇರುತ್ತೆ ಪ್ರತಿಯೊಂದು ಪ್ರೊಸೀಜರ್ ನಿಮ್ಗೆ ಅರ್ಥ ಆಗುತ್ತೆ ನೀವೊಂದು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡಿದ್ರೆ ನಾಳೆ ದಿವಸ ನಿಮಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಅಬ್ರಾಡಲ್ಲಿ ಒಂದು ಟಾಪ್ ರೇಟೆಡ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೋದು ಥ್ಯಾಂಕ್ ಯು ವೆಂಕಟೇಶ್ ಅವರೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಟಿ ವಿ ಸ್ಕ್ರೀನಲ್ಲಿ ನಂಬರ್ ಹೋಗ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಬೋದು ಕಾರ್ಯಕ್ರಮ ಮುಂದುವರಿಯುತ್ತೆ ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮುಬಾರಕ್ ಅವರೇ ನನಗೆ ಮಾತಾಡ್ಬೇಕಾದ್ರೆ ಸ್ಪಾಟ್ ಅಡ್ಮಿಷನ್ ಬಗ್ಗೆ ಹೇಳಿದ್ರೆ ಯಾವತ್ತಿರತ್ತೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ತರಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿ ಬೇಸ್ ಮೇಲೆ ಅಡ್ಮಿಷನ್ ಮಾಡ್ಕೋತೀರಾ ಹೇಗೆ ಈಗ ಸ್ಪಾಟ್ ಅಡ್ಮಿಷನ್ ಪ್ರತಿ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಬಂದು ಒಂದು ಪ್ರಾಸೆಸ್ ಮಾಡ್ತೀವಿ ಯಾಕಂದ್ರೆ ಒಂದು ವಾರ ಎಲ್ಲ ಬಂದು ಒಂದು ಕೌನ್ಸಿಲಿಂಗ್ ಎಲ್ಲ ನಡೆಯುತ್ತೆ ಬಟ್ ಸ್ಪಾಟ್ ಅಡ್ಮಿಷನ್ ಕ್ಯಾಂಪಲ್ಲಿ ಏನಾಗುತ್ತೆ ಅಂದ್ರೆ ಈಗ ಮಿನಿಮಮ್ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಅಬೌವ್ ಬಂದಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಇಂಗ್ಲೀಷ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ ಅಬ್ರಾಡ್ಗೆ ಹೋಗೋದು ಡಿಸೈಡ್ ಆಗಿ ಕೂತಿರ್ತಾರೆ ಬಟ್ ಏನಂದ್ರೆ ಒಂದು ಸ್ಕಾಲರ್ಶಿಪ್ ಏನಾದರೂ ಗೌರ್ಮೆಂಟ್ ಇಂದ ಸಿಕ್ಕಿದ್ರೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇರುತ್ತೆ ಅವ್ರಿಗೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಫಸ್ಟ್ ತ್ರೀ ಡೇಸ್ ಮಂಡೇ ಟ್ಯೂಸ್ಡೇ ವೆಟ್ನಸ್ ಡೇಸ್ ಅಲ್ಲಿ ಬಂದು ಒಂದು ಸ್ಪಾಟ್ ಅಡ್ಮಿಷನ್ಸ್ ಬಂದು ಕ್ಯಾಂಪ್ ಅನ್ನ ರನ್ ಮಾಡ್ತೀವಿ ಅದ್ರ ಒನ್ ಟು ಒನ್ ಕೌನ್ಸಿಲಿಂಗ್ ನಡೆಯುತ್ತೆ ಈಗ ವೆಂಕಟೇಶ್ವರ್ ಕೇಳಿದ್ರು ಎಂಬತ್ತು ಪರ್ಸೆಂಟೇಜ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಲಾಸ್ಟ್ ಮುಮೆಂಟ್ ಅಲ್ಲಿ ಬಂದ್ರೆ ಯಾವುದೇ ಒಂದು ಗ್ರೇಡ್ಲೆಸ್ ಕಾಲೇಜಸ್ಗೆ ಹೋಗಬೇಕಾಗುತ್ತೆ ಅವರು ಬಿ ಗ್ರೇಡ್ ಸಿ ಗ್ರೇಡ್ ಇವಾಗ ಟಾಪ್ ರೇಟೆಡ್ ಈಗ ಪರ್ಸೆಂಟೇಜ್ ಬಂದಿದೆ ಅಂದ್ರೆ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಇರ್ತಾರೆ ಸೊ ಅದಕ್ಕೆ ಅದಕ್ಕೋಸ್ಕರ ಅವರು ಆಫೀಸ್ಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಟೆಂತ್ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ರಿಸಲ್ಟ್ ಕಾಪಿ ಇರುತ್ತೆ ಒಂದು ಆಧಾರ್ ಕಾರ್ಡ್ ತಗೊಂಡು ಅವ್ರ ಆಫೀಸಿಗೆ ಬಂದರೆ ಅವ್ರಿಗೊಂದು ಡೀಟೇಲ್ ಕೊಡ್ತೀವಿ ಸರ್ ನೋಡಿ ನಿಮ್ಮ ಬಜೆಟ್ ಏನಿದೆ ಪರ್ಸೆಂಟೇಜ್ ನೋಡಿ ಈ ಪರ್ಸೆಂಟೇಜ್ಗೆ ಇಷ್ಟೊಂದು ಕಾಲೇಜಸ್ ಎಲ್ಲ ಬಂದು ಎಲಿಜಿಬಲ್ ಆಗಿದ್ದಾರೆ ಒಂದು ಮಿನಿಮಮ್ ಒಂದು ಟಾಪ್ ಟೆನ್ ಕಾಲೇಜಸಲ್ಲಿ ಏನಾದರೂ ಅಡ್ಮಿಷನ್ ಮಾಡ್ಕೋಬೇಕು ನಿಮ್ಮ ಬಜೆಟ್ ತಕ್ಕಂತೆ ಬಂದು ಕಾಲೇಜಸ್ ಬಂದು ನಾವು ಪ್ರೊವೈಡ್ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತೀವಿ ಅವ್ರ ಬಜೆಟ್ ತಕ್ಕಂತೆ ಆ ಕಾಲೇಜಸಲ್ಲಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಬಜೆಟ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಪ್ಯಾಂಡಮಿಕ್ ಎಲ್ಲ ಬಂದಿದೆ ಕೆಲವ್ರಿಗೆ ಒಂದೇ ಸತಿ ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಅಂತಲೇ ಒಂದು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಅವರಿಗೆ ಯಾವ ಥರ ಬಂದು ನಾವು ಅವಕಾಶ ಮಾಡಿಕೊಡ್ಬೋದು ಯಾಕಂದರೆ ಮಕ್ಕಳು ಹೋಗೋದು ನವಂಬರ್ ಅವ್ರಿಗೂ ಡಿಪಾರ್ಚರ್ ಆಗುತ್ತೆ ಪ್ರತಿ ವರ್ಷ ಒಂದು ಅಕ್ಟೋಬರ್ ಮಂತಲ್ಲಿ ಡಿಪಾರ್ಚರ್ ಆಗ್ತಾಯಿದೆ ಇಂಟರ್ನ್ಯಾಷನಲ್ ಕಾಲೇಜ್ ಈ ವರ್ಷ ಒಂದು ನವಂಬರ್ ಮಂತ್ ಅಂತ ಹೇಳಿದ್ದಾರೆ ಒಂದು ಮಂತ್ ಲೇಟಾಗಿದೆ ಅದಕ್ಕೂ ನಮಗೆ ಒಂದು ಒಂದು ತಿಂಗಳು ಲೇಟಾಗಿ ಪೇಮೆಂಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ಒಂದು ಫಸ್ಟ್ ಇಯರ್ ಪ್ಯಾಕೇಜು ಒಂದು ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೂ ನಿಮಗೆ ಒಂದು ತರ್ಟಿ ತೌಸಂಡ್ ಪೇ ಮಾಡಿ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡಿಟ್ರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಬೇಸ್ ಮಾಡಿಕೊಡ್ತೀವಿ ಯಾವ ಥರ ಕಟ್ಟಬೇಕು ಯಾವ ತಿಂಗಳಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ನಿಮಗೆ ಯಾವ ಥರ ಬೇಕು ಆ ಥರ ಬಂದು ಡಾಕ್ಟರ್ ರೀಮ್ಸಿಂದ ನಾವು ಹೆಲ್ಪ್ ಮಾಡಿಕೊಡ್ತೀವಿ ಯಾವುದೇ ರೀತಿ ಬಂದು ಒಂದೇ ಸರ್ತಿ ಪೇಮೆಂಟ್ ಮಾಡಬೇಕು ಫುಲ್ ಬಲ್ಕಲ್ಲೇ ಬಂದುಬಿಟ್ಟು ಅಮೌಂಟ್ ಮಾಡಬೇಕಂತ ಏನೂ ಇರೋದಿಲ್ಲ ಫಸ್ಟು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊಳ್ಳಿ ನೀಟ್ ಎಕ್ಸಾಮ್ ಹೆಂಗೋ ಪ್ರಿಪೇರ್ ಆಗ್ತಿದ್ದಾರೆ ಒಂದು ತರ್ಟೀನ್ತ್ಗೆ ಎಕ್ಸಾಮ್ ಇದೆ ಸೆಪ್ಟೆಂಬರ್ ತರ್ಟೀನ್ತ್ಗೆ ಎಕ್ಸಾಮ್ ಇದೆ ಫಿಫ್ಟೀನ್ ಟು ಸಿಕ್ಸ್ಟೀನ್ತು ಕೀ ಆನ್ಸರ್ಸ್ ಬಿಡ್ತಾರೆ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಇಂಡಿಯಾದಲ್ಲಿ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಆ ನೋಡ್ಕೊಂಡು ಫರ್ದರ್ ಬಂದು ಪ್ರೊಸೀಜರ್ ಮುಂದೆ ಮಾಡ್ಕೋಬಹುದು ಓಕೆ ಇನ್ನೊಬ್ರು ಕಾಲರ್ ಇದಾರೆ ಆಶಿಕ್ ಅಂತ ಹೇಳಿ ಮಡಿಕೇರಿಯಿಂದ ಆಶಿಕ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಮುಬಾರಕ್ ಅವರು ಇದ್ದಾರೆ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಓಕೆ ಆಶಿಕ್ ಅವರು ಹೇಳಿ ನಮಸ್ಕಾರ ಹೇಳಿ ನನ್ನ ಹೆಸರು ಆಶಿಕ್ ಅಂತ ಸರ್ ನಾನು ಕೊಡಗಿಂದ ಮಾತಾಡ್ತಿದೀನಿ ಸರ್ ಮಡಿಕೇರಿ ಇದು ನಾನು ಇವಾಗ ಸೆಕೆಂಡ್ ಪಿ ಸಿ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಪಾಸ್ ಆಗಿದ್ದೀನಿ ಸರ್ ವೆರಿ ಗುಡ್ ಓಕೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕಿಲ್ಲ ಸರ್ ಹಾಕಿಲ್ಲ ಇದ್ದೀನಿ ಸರ್ ಹಾಕಿಲ್ಲ ಸರ್ ಬರುವ ವರ್ಷ ಹಾಕ್ಬೇಕಂತ ಇದ್ದೀನಿ ಸರ್ ಇದು ಯಾವಾಗ ಇದು ಅಪ್ಲಿಕೇಶನ್ ಟೈಮ್ ಯಾವಾಗ ಅಂತ ಈಗ ನೀಟ್ ಅಪ್ಲಿಕೇಶನ್ ನೀವು ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀರಾ ಒಂದ್ ವರ್ಷ ಏನಿಕ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ತಗೊಂತೀರಾ ಈಗ ಫಿಲಿಪೀನ್ಸ್ ಅಲ್ಲಿ ನಿಮಗೆ ಆಶಿಕೋರೆ ಒಂದು ಗೌರ್ಮೆಂಟ್ ಇಲ್ಲೋ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇದೆ ಅದು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅಲ್ಲಿ ನಿಮಗೆ ಬಿ ಎಸ್ ಎಮ್ ಡಿ ಪ್ರೋಗ್ರಾಮ್ ಬ್ಯಾಚುಲರ್ ಆಫ್ ಸೈನ್ಸ್ ಆ್ಯಂಡ್ ಡಾಕ್ಟರ್ ಆಫ್ ಮೆಡಿಸನ್ ಈ ಒಂದು ಪ್ರೋಗ್ರಾಮಲ್ಲಿ ಒಂದು ವರ್ಷ ವಿತ್ ನೀಟು ನಾವೇ ಪ್ರಿಪ್ರೇಷನ್ ಮಾಡಿಸ್ತೀವಿ ಒಂದು ವರ್ಷ ನೀವು ಲಾಂಗ್ ಟರ್ಮ್ ಮಾಡೋಕ್ಕಿಂತ ಎಮ್ ಬಿ ಬಿ ಎಸ್ ಒಂದು ವರ್ಷ ಆಗುತ್ತೆ ಪ್ಲಸ್ ನೀಟ್ ಕೋಚಿಂಗ್ ಕೂಡ ನಾವು ಇಂಡಿಯಾದಲ್ಲಿ ಮಾಡಿಸ್ತೀವಿ ಇಂಡಿಯಾದಲ್ಲೇ ಇದ್ದು ನೀವು ನೀಟು ಪ್ಲಸ್ ಎಮ್ ಬಿ ಬಿ ಎಸ್ ಕೂಡ ಒಂದು ವರ್ಷ ಓದ್ಬೋದು ರಿಮೈನಿಂಗ್ ನಾಲ್ಕೂವರೆ ವರ್ಷಕ್ಕೆ ನೀವು ಅಬ್ರಾಡಕ್ಕೆ ಹೋಗ್ಬೋದು ಸೊ ಅದಕ್ಕೋಸ್ಕರ ನಮ್ಮ ಸ್ಕ್ರಾಲ್ ಆಗ್ತಾ ನಂಬರ್ಗೆ ಒಂದು ಸತಿ ಕಾಲ್ ಮಾಡಿ ಅವ್ರ ಜೊತೆ ಕೇಳಿ ನಿಮ್ಮ ಅಕ್ಕಪಕ್ಕ ಊರಿಂದ ಕೂಡ ತುಂಬ ವಿದ್ಯಾರ್ಥಿಗಳು ಆಲ್ರೆಡಿ ನೀಟ್ ನಾಟ್ ಇವಾಗ ನೀಟ್ ಅಪಿಯರ್ ಆಗ್ತಾ ಇರಲಿಲ್ಲ ಈ ವರ್ಷ ಅಪಿಯರ್ ಆಗ್ತಿದ್ದಾರೆ ಲಾಸ್ಟ್ ವರ್ಷ ಒಂದು ವರ್ಷ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಒಂದು ಪ್ರೊಸೀಜರನ್ನು ಮಾಡಿ ಇವತ್ತು ಒಂದು ವರ್ಷ ಒಂದು ಆ ಕ್ರೆಡಿಟ್ ಟ್ರಾನ್ಸ್ಫರ್ ಆಗ್ತಿದೆ ಅವರಿಗೆ ರಿಮೈನಿಂಗ್ ಜಸ್ಟ್ ನಾಲ್ಕೂವರೆ ವರ್ಷದಲ್ಲಿ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಬರ್ತಾರೆ ಒಂದು ವರ್ಷ ಲಾಂಗ್ ಟರ್ಮ್ ತಗೊಳ್ಳೋಕ್ಕಿಂತ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನಮ್ಮ ಸ್ಕ್ರಾಲ್ ಆಗ್ತದೆ ನಂಬರ್ಗೊಂದು ಸತಿ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಆ್ಯಸ್ ಸುನ್ ಆಸ್ ಪಾಸಿಬಲ್ ಬಂದ್ಬಿಟ್ಟು ವಿಸಿಟ್ ಮಾಡಿ ನಿಮಗೊಂದು ಟೋಟಲ್ ಮಾಹಿತಿ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಆಶಿಕ್ ಅವ್ರೆ ಇನ್ನೊಂದು ಡೌಟ್ ಏನಂತ ಅಂತ ಅಂದ್ರೆ ಅಬ್ರಾಡ್ಗೆ ಇವಾಗ ಹುಡುಗಿಯರ್ನೆಲ್ಲ ಕಳ್ಸಬೇಕು ಅಂತಂದ್ರೆ ಸೇಫ್ಟಿ ತುಂಬಾನೇ ನೋಡ್ತಾರೆ ಅಲ್ಲಿ ನಿಮ್ಮ ಕಡೆಯವರು ಯಾರ್ಯಾರು ಇರ್ತಾರ ಏನಾದ್ರೂ ಪ್ರಾಬ್ಲಮ್ಸ್ ಆಯ್ತು ಮತ್ತೇನಾದ್ರೂ ಇಂಡಿಯಾ ವಾಪಸ್ ಬರಬೇಕು ಏನಾದ್ರೂ ಹೆಲ್ತ್ ಇಶ್ಯೂ ಏನಾದ್ರೂ ಆಯ್ತು ಆ ಟೈಮಲ್ಲಿ ಪ್ರತಿಯೊಂದು ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲ ಸ್ಟಡಿ ಮಾಡ್ತಿದಾರೋ ಅವ್ರು ಹೋಗಕ್ ಮುಂಚೆ ಪ್ರತಿಯೊಂದು ಕಾಲೇಜ್ಗೂ ವಿಸಿಟ್ ಮಾಡಿದ್ದೀನಿ ಪ್ರತಿಯೊಂದು ಕಂಟ್ರಿ ಪ್ರತಿಯೊಂದು ಕಾಲೇಜ್ಗೂ ವಿಸಿಟ್ ಮಾಡಿ ನನಗೆ ಕಾನ್ಫಿಡೆಂಟ್ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ನಾನು ಕಳಿಸಿರೋದು ಯಾಕಂದ್ರೆ ಜಸ್ಟ್ ಬ್ಲೈಂಡ್ಲಿ ನಾನು ಇಮೇಜಸ್ ಗೂಗಲಲ್ಲಿ ಒಂದು ಇಮೇಜಸ್ ಹುಡುಕ್ಬಿಟ್ಟು ಕಾಲೇಜಸ್ ಈ ತರ ಇರುತ್ತೆ ಊಟ ಈ ಥರ ಸಿಗುತ್ತೆ ಅಂದ್ರೆ ಬ್ಲೈಂಡ್ಲಿ ಯಾವ ಮಕ್ಕಳಿಗೂ ಇವತ್ತವರೆಗೂ ಕಳಿಸಿಲ್ಲ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ ಥರ ಸರ್ವಿಸ್ ಸಿಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅವ್ರು ಸ್ಯಾಟಿಸ್ಫೈ ಆಗ್ಬೋದಾ ಊಟ ವ್ಯವಸ್ಥೆ ಯಾವ ಥರ ಇದೆ ಅಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನಂದ್ರೆ ಫಸ್ಟ್ ಟೈಮ್ ಹೋಗ್ತಿರ್ತಾರೆ ಪೇರೆಂಟ್ಸ್ ಒಂದು ಕಾನ್ಫಿಡೆಂಟ್ ಇರೋದಿಲ್ಲ ಸ್ವಲ್ಪ ಭಯ ಎದುರಿಕೆ ಇವಾಗ ಒಂದು ಮೆಂಟಾಲಿಟಿ ಕರ್ನಾಟಕ ಮೆಂಟಾಲಿಟಿ ಕಾನ್ಫಿಡೆಂಟ್ ಅಷ್ಟು ಬೇಗ ಬಿಲ್ಡ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಪ್ರತಿ ಒಂದು ಕಾಲೇಜಲ್ಲೂ ಕೂಡ ಇನ್ಸೈಡ್ ದಿ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟಿ ಬಾಯ್ಸ್ ಸಪ್ರೇಟ್ ಆಗಿ ಹಾಸ್ಟೆಲ್ ಇರುತ್ತೆ ಗರ್ಲ್ಸ್ ಗೆ ಸಪ್ರೇಟ್ ಆಗಿರುತ್ತೆ ಫುಡ್ ಇನ್ ವ್ಯವಸ್ಥೆ ಇರುತ್ತೆ ಸ್ಟೂಡೆಂಟ್ ಹೋಗಿದ ತಕ್ಷಣ ಅವರೇ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಳ್ಳೋದು ಅವರೇ ಮಾರ್ಕೆಟ್ ಹೋಗೋದು ಗ್ರೋಸರಿಸ್ ತರೋದು ಕುಕ್ ಮಾಡ್ಬೇಕಾದ್ರೆ ಇದು ತುಂಬಾನೇ ಡಿಫಿಕಲ್ಟ್ ಆಗುತ್ತೆ ಫಸ್ಟ್ ಇಯರು ಹಂಡ್ರೆಡ್ ಪರ್ಸೆಂಟ್ ಮೆಸ್ಸಲ್ಲೇ ಊಟ ಮಾಡಿ ಒಂದು ಒಳ್ಳೆಯ ಪರ್ಸೆಂಟೇಜ್ ಸ್ಕೋರ್ ಮಾಡಿ ನಿಮಗೆ ಎರಡನೇ ವರ್ಷದಿಂದ ಕಾನ್ಫಿಡೆಂಟ್ ಬಂತು ನಾನೇ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಂಡು ಓದ್ಕೋಬೋದು ಅಂತ ನಿಮಗೆ ಏನಾದರೂ ಕಾನ್ಫಿಡೆಂಟ್ ಬಂದರೆ ಅದು ನಿಮಗೆ ಒಂದು ಆಪ್ಷನಲ್ ಕೊಡ್ತೀವಿ ಬಟ್ ಇನ್ಸೈಡ್ ದಿ ಕ್ಯಾಂಪಸ್ ಹಾಸ್ಪಿಟಲ್ ಫೆಸಿಲಿಟಿ ಯಾಕಂದರೆ ತುಂಬ ಇವಾಗ ತುಂಬ ದೂರ ಇತ್ತು ಹಾಸ್ಪಿಟ್ಲು ಇಲ್ಲಿಂದ ಆ ಸಿಟಿ ಹೋಗಬೇಕಾದ್ರೆ ಟ್ರಾವೆಲಿಂಗ್ ಬಂದು ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಇನ್ಸೈಡ್ ದಿ ಕ್ಯಾಂಪಸ್ ಹಾಸ್ಟೆಲ್ ಇವಾಗ ಹಾಸ್ಟೆಲ್ ಆಗಿರ್ಬೋದು ಮತ್ತು ಹಾಸ್ಪಿಟಲು ಇನ್ಸೈಡ್ ದಿ ಕ್ಯಾಂಪಲ್ ಹಾಸ್ಪಿಟ್ಲ್ ಇರುವಂಥ ಫೆಸಿಲಿಟೀಸ್ ನೋಡಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾವು ಕಳಿಸ್ಕೊಡ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಪೇರೆಂಟ್ಸು ಕೂಡ ಸರ್ ಮಕ್ಕಳ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ ಏನಾದರೂ ಏನಾದರೂ ಪೇರೆಂಟ್ಸ್ ಆ ಥರ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಅಂಥ ಪೇರೆಂಟ್ಸ್ಗೂ ಕೂಡ ಒಳ್ಳೆ ಅವಕಾಶ ಇದೆ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿ ನಿಮಗೆ ಮಕ್ಕಳು ಹೋಗೋಕ್ಕೆ ಒಂದು ಎಂಟು ಹತ್ತು ದಿವಸ ಮುಂಚೆ ಪಾಸ್ಪೋರ್ಟ್ ವೀಸಾನ ಕೊಡ್ತೀವಿ ಜೊತೆನೆ ಕರ್ಕೊಂಡು ಹೋಗ್ತೀವಿ ಮಿನಿಮಮ್ ಒಂದು ಏಯ್ಟ್ ಟು ಟೆನ್ ಡೇಸ್ ನಮ್ಮ ಜೊತೆ ಸ್ಟೇ ಆಗ್ಬೋದು ನಾನು ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ರಿಟರ್ನ್ ಬರ್ತೀನಿ ಟೆನ್ ಡೇಸ್ ಆದ್ಮೇಲೆ ನೀವು ಏನಾದರೂ ರಿಟರ್ ಬರಬೇಕಂತ ಏನಾದರೂ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ಲಾನ್ ಮಾಡ್ಬೋದು ಮಕ್ಕಳ ಜೊತೆ ಹೋಗ್ಬೋದು ಅಪ್ ಟು ಸಿಕ್ಸ್ ಇಯರ್ ಏನೇ ಸರ್ವಿಸ್ ಬೇಕಾದ್ರೂ ಡಾಕ್ಟರ್ ನಿಮ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್ ಇನ್ನೊಬ್ರು ಕಾಲರ್ ಇದಾರೆ ಪ್ರಮೋದ್ ಅವರೇ ನಮಸ್ಕಾರ ಮಾತಾಡಿ ನಮಸ್ಕಾರ ಪ್ರಮೋದ್ ಅವರ ಸರ್ ನಮಸ್ತೆ ಸರ್ ನಮಸ್ತೆ ಪ್ರಮೋದ್ ಸರ್ ನನ್ನ ಹೆಸರು ಪ್ರಮೋದ್ ಅಂತ ಹೇಳಿ ಸರ್ ನನ್ನ ತಂಗಿ ಮಗ ಈಗ ಪಿ ಯು ಸಿ ಏಟಿ ಸಿಕ್ಸ್ ಪರ್ಸೆಂಟ್ ಲಾಸ್ಟ್ ಇಯರ್ನೆ ಸೊ ಲಾಸ್ಟ್ ಇಯರ್ ನಾವು ನೈಟ್ ಎಲ್ಲ ಟ್ರೈ ಮಾಡಿದ್ವಿ ಸಿಇ ಟಿ ಎಲ್ಲ ಬಟ್ ಆಗ್ಲಿಲ್ಲ ಸೊ ಈ ವರ್ಷ ಅದಕ್ಕೋಸ್ಕರ ನೀಟ್ಗೋಸ್ಕರ ನಾವು ಅವನ್ನ ರೆಡಿ ಮಾಡ್ತಾ ಇದೀವಿ ಸೊ ಈಗ ಸಿಇಟಿಲಿ ಅರೌಂಡ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಏನೋ ರಾಂಕಿಂಗ್ ಅಲ್ಲಿ ಇದೆ ಈಗ ಈಗ ಮೊನ್ನೆ ಅದ್ರೊಳಗೆ ಸೊ ಈಗ ನೀಟ್ಗೂ ರೆಡಿ ಆಗ್ತಾ ಇದ್ದಾನೆ ಅಕಸ್ಮಾತ್ ನಮ್ಗೆ ನೀಟ ಆಗಿಲ್ಲ ಅಂದ್ರೆ ನಮ್ಗೆ ಯಾವ ತರ ಅಂತ ಇನ್ಫಾರ್ಮೇಷನ್ ಬೇಕಾಗಿತ್ತು ಸರ್ ನೋಡಿ ಈಗ ನೀಟ್ ಎಕ್ಸಾಮ್ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಬಂದಿತ್ತು ನೀಟಲ್ಲಿ ಒಂದು ಅಪ್ರಾಕ್ಸಿಮೆಟ್ ಎಷ್ಟು ಬಂದಿತ್ತು ತ್ರೀ ನೈನ್ಟಿ ಬಂದಿತ್ತು ತ್ರೀ ನೈಂಟಿ ಬಂದಿತ್ತು ಇವಾಗ ಸೆಕೆಂಡ್ ಇಯರ್ ಗೆ ಯಾಕಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಒಳ್ಳೆ ಕೋಚಿಂಗ್ ಸಿಕ್ಕಿತ್ತು ಮಕ್ಕಳಿಗೆ ಈ ವರ್ಷ ಕೋಚಿಂಗ್ ಸಿಗ್ಲಿಲ್ಲ ಒಂದು ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಈ ವರ್ಷನೇ ಒಂದು ಡಿಸೆಂಬರಿಂದ ಅಪ್ ಟು ಇವತ್ತವರೆಗೂ ನಾವು ಒಂದು ಪ್ಯಾಂಡಮಿಕ್ ಅದು ಇದು ಅಂದ್ಬಿಟ್ಟು ಒಂದು ಕನ್ಫ್ಯೂಷನಲ್ಲೇ ಇದ್ದೀವಿ ನೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಆಗಿಲ್ಲ ಲಾಸ್ಟ್ ಇಯರ್ ಬಂದಿರೋ ಮಾರ್ಕ್ಸು ಈ ವರ್ಷ ಬರುತ್ತಾ ಅಂದ್ಬಿಟ್ಟು ಕಾನ್ಫಿಡೆಂಟ್ ಇಲ್ಲ ಮಕ್ಕಳಿಗೆ ಯಾಕಂದರೆ ವಿದ್ಯಾರ್ಥಿಗಳು ಬರೆಯೋ ಸಂಖ್ಯೆ ಬಂದು ಇಪ್ಪತ್ತೊಂದು ಲಕ್ಷ ಚಿಲ್ಡ್ರಸ್ ಸ್ಟೂಡೆಂಟ್ಸ್ ಇದ್ದಾರೆ ಟೋಟಲು ಸೊ ಅದಕ್ಕೋಸ್ಕರ ನಿಮಗೆ ಏನಾದರೂ ನಿಮಗೆ ಬೆಂಗಳೂರಿಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸತಿ ಆಫೀಸಿಗೆ ವಿಸಿಟ್ ಮಾಡಿ ಒಂದು ಕೌನ್ಸಿಲಿಂಗ್ ತಗೊಳ್ಳಿ ನಿಮಗೆ ಇಂಡ್ಯಾದಲ್ಲಿ ಆಗಿಲ್ಲ ಅಂದರೆ ಒಳ್ಳೆ ಅವಕಾಶ ಯಾವ ಯಾವ ಕಂಟ್ರಿಯಲ್ಲಿದೆ ಯಾವ ಯೂನಿವರ್ಸಿಟಿಗೆ ಎಷ್ಟು ಬಜೆಟ್ ಖರ್ಚಾಗುತ್ತೆ ಒಂದು ಕೌನ್ಸಿಲಿಂಗ್ ಅಂತ ತಗೊಂಡ್ರೆ ನಿಮ್ಮ ಬಜೆಟ್ ರೆಡಿ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ಈಗ ಒಂದು ವರ್ಷ ವೇಟ್ ಮಾಡಿದ್ದೀರ ಈ ವರ್ಷ ಕೂಡ ಎಲ್ಲಿ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೀವು ಲಾಸ್ಟ್ ಮೂಮೆಂಟ್ವರೆಗೂ ಕೊನೆ ಮೂಮೆಂಟ್ವರೆಗೂ ನೀವು ವೇಟ್ ಮಾಡಿ ನೋಡ್ತೀರ ಅಂದರೆ ಈ ವರ್ಷ ಕೂಡ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಫೀಸಿಗೆ ಬನ್ನಿ ಕೌನ್ಸಿಲಿಂಗ್ ತೊಗೊಳ್ಳಿ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡಿ ಬೈ ಚಾನ್ಸು ನಿಮ್ಮ ತಂಗಿ ಮಗನಿಗೆ ಏನಾದರೂ ಅಡ್ಮಿಷನ್ ಇಂಡ್ಯಾದಲ್ಲಿ ಸಿಕ್ತಂದರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಯು ಆರ್ ನಾಟ್ ಲೂಸಿಂಗ್ ಸಿಂಗಲ್ ರುಪಿ ಕೂಡ ನಿಮಗೆ ಲಾಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಡ್ಮಿಷನ್ ಆಗುತ್ತೆ ಆನ್ ಟೈಮ್ ವೀಸಾ ಆಗುತ್ತೆ ಆನ್ ಟೈಮ್ ಇಂಟರ್ನ್ಯಾಷನಲ್ ಕಾಲೇಜಸ್ ಬಂದು ಸ್ಟಾರ್ಟ್ ಆಗಿಬಿಡುತ್ತೆ ಈ ವರ್ಷ ಪ್ಯಾಂಡಮಿಕ್ ಬಂದಿರೋದ್ರಿಂದ ಬಂದು ಎಕ್ಸಾಮ್ ನಮಗೆ ಡಿಲೇ ಆಯಿತು ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಕಂಟ್ರೀಸಲ್ಲಿ ಕಾಲೇಜಸ್ ಇವಾಗ ಅಕ್ಟೋಬರ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಾವು ಕೌನ್ಸಿಲಿಂಗು ಅದು ಇದು ಅಂತ ನಾವು ವೇಟ್ ಮಾಡ್ಕೊಂಡು ಕೂತಿದ್ರೆ ಅಬ್ರಾಡಲ್ಲಿ ಕೂಡ ನಮಗೆ ಒಂದು ಆಪ್ಷನ್ಸ್ ಮಿಸ್ ಆಗೋಗುತ್ತೆ ಒಂದೊಂದು ವರ್ಷ ವೇಸ್ಟ್ ಆಗಿರುತ್ತೆ ಎರಡೆರಡು ವರ್ಷ ವೇಸ್ಟ್ ಆಗಿರುತ್ತೆ ಕೆಲವು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ನೀಟ್ ಬರ್ದಿದ್ರು ಈ ವರ್ಷ ಕೂಡ ನೀಟ್ ಬಂದು ವ್ಯಾಲಿಡ್ ಇದೆ ಅವರಿಗೆ ಮೂರು ವರ್ಷ ನೀಟ್ ಎಕ್ಸಾಮ್ ಬಂದು ವ್ಯಾಲಿಡ್ ಆಗಿರುತ್ತೆ ಈ ವರ್ಷ ನಾವು ಅಪೇರ್ ಆಗಿಲ್ಲ ಸರ್ ಲಾಸ್ಟ್ ಇಯರ್ ಬರೆದಿರೋ ನೀಟೇ ನಮ್ಮ ಹತ್ರ ಇರೋದಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ವಿಸಿಟ್ ಮಾಡಿ ಆಫೀಸ್ಗೆ ನಿಮ್ಮ ವ್ಯಾಲಿಡಿಟಿ ಬಂದು ನೀಟು ಮೂರು ವರ್ಷ ಇರುತ್ತೆ ನೀವು ಎಲಿಜಿಬಲ್ ಆಗಿದ್ದೀರಾ ಆ್ಯಸ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ ಟೋಟಲ್ ಏನೇನು ಮಾಹಿತಿ ಬೇಕಾಗುತ್ತೆ ಎಷ್ಟು ಬಜೆಟನ್ನು ನೀವು ಖರ್ಚು ಮಾಡ್ಕೋಬೋದು ಯಾವ ಥರ ಡಿಗ್ರಿ ಕೊಡ್ತಾರೆ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ವೆಂಕಟೇಶ್ ಅವರೇ ಸರ್ ಇಷ್ಟೊತ್ತು ಸಾಕಷ್ಟು ಮಾಹಿತಿಗಳನ್ನು ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ಮ್ ನೋಡಿದ್ರಲ್ಲ ನಿಮಗೆ ಇನ್ನೂ ಕೂಡ ಡೌಟ್ಸ್ಗಳಿದ್ರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರಾಲ್ ಆಗ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್